ಕರ್ದ್ರಿಪ್ಪ ಮಾತ್ನರು ಮಾತ ಅಕ್ಕ ಮಹಾದೇವಿ ಹನ್ನೆರಡನೇ ಶತಮಾನದೊಳಗ ಹೇಳ್ತಕ್ಕಂತ ಮಾತೈತಿ ಸಂಪೂರ್ಣ. ಹೌದಲ್ರಿಪ್ಪ, ಅದಕ್ಕೆ ತಮ್ಮ ಏನಾಯ್ತು? ಯಾಕಪ್ಪ ಅಂತಂದ್ರೆ ಈಗಾಗಲೇ ಟೈಮ್ ಬಾಳ ಐತಿ, ಟೈಮ್ ಬಾಳ ಐತಲ್ರಿಪ್ಪ. ಅತ್ತ ಇತ್ತ ಮಾತು ಮಾತಾಡದೆ ಬೇಡ. ಹೌದು, ನೇರವಾಗಿ ಸರಜೋಡಿ ಕಲಾವಂತರ ಕಡೆ ಬರೋಣಲ್ರಿಪ್ಪ. ಸ್ವಲ್ಪ ಸರಿನಪ್ಪ. ಹೌದು, ಅದಕ್ಕೆ ಏನಪ್ಪ ಅಂತಂದ್ರೆ ಹೋದ ಸಂದರ್ಭ ನಾ ಏನ ಮಾತು ಮಾತಾಡಿದಪ್ಪ ಅಂತಂದ್ರೆ ಏನ್ ಮಾತಾಡಿದ್ರಿಪ್ಪ ಮಾತ ಸುದ್ದನ ಲಗ್ನದೊಳಗ ಆರತಿ ಹಿಡಿದಿದ್ದಕ್ಕ. ಹೌದ, ಕಾಣಿಕೆ ಸುದ್ದರು ಏನೋ ಕೊಡ್ತಿದ್ರು. ಏನು ಕೊಡ್ತಿದ್ರಿಪ್ಪ? ಗೌಡಿಕೆ ಬಿಟ್ಟು ಕೊಡ್ತಿದ್ರು. ಹೌದು ಹೌದು, ಗೌಡಿಕೆ ಬಿಟ್ಟು ಕೊಡ್ತಿದ್ರಲ್ಲ. ಹೌದು, ನಾ ಏನ ಕೇಳಿದ ನಮ್ಮ ಮಂಗಳ ಇವತ್ತು ನವಿ ಅಂದ ನನ್ನ ಜೋಡಿ ಹಾರಕ ಬಂದ ಎಂದು ಕೂಡಲ ಇವತ್ತು ಕೂಡೈತಿಪ್ಪ ಅಂದ್ರ ಕೂಡೈತಿಪ್ಪ ಅಂದ್ರ ನಾ ಆರತಿ ತಟ್ಟಿ ಜೀಪಿ ತಗೊಂಡು ಬಂದಿನ ಸಂಗತ. ಹೌದು, ತಗೊಂಡು ಬಂದಿನಪ್ಪ ಅಂತಂದ್ರ ನನ್ನ ಅಣ್ಣನ ಆರತಿ ಹಿಡಿಯಬೇಕು. ಹೌದು ಹೌದು, ಹೇಳುವ ಅಂದಿದ್ಯಾಕ್ರೆ ಅವ್ರ ಏನ್ ಮಾತಾಡಿದ್ರೆ ಗೊತ್ತನ? ಏನ್ ಮಾತಾಡಿದ್ರಿಪ್ಪ ಅವರು? ನಿಮ್ಮ ಆರ್ತಿ ತಟ್ಟೆಯೊಳಗ ಧರ್ಮ ಅನ್ನೋದು ಇದ್ದಿದ್ದ ಕರೆ ಆದ್ರೆ. ಹೌದು ಹೌದು, ಏನ್ ಕೇಳ್ತಿ ಕೇಳ ಕೊಡ್ತಿರ್ತೀನಿ ಅಂದ ನಮ್ಮ ಅಣ್ಣ. ಹೇಳ ಅದಕ್ಕ ಏನಾಯ್ತು? ಒಂದ ಮಾತನ್ನ ಹೇಳ್ತೀನಿ ಅಣ್ಣ, ನನಕ ದೊಡ್ಡವಾದಿ ನನಕ ಬಲ್ಲವಾದಿ ನನಕ ಶಾಣೆ. ಹೌದು ಹೌದು, ಜ್ಞಾನ ಪಂಡಿತ. ಹೌದಲ್ರಿಪ್ಪ, ನೀವು ಮಾತು ಮಾತಾಡುವ ಹೆಂಗ ಮಾತಾಡಬೇಕು ಗೊತ್ತಿಲ್ಲ? ಹೆಂಗ್ರಿಪ್ಪ ಮಾತು ಮಾತಾಡಿದ? ಕುಲಕ್ಕೆ ಕುಂದ ಬಂದಿರುವ ಸುದ್ದಿ ಜಾಡಿಗೆ ಬೆಟ್ಟ ಬಂದ್ರೆ ಅಲ್ಲ. ನಾ ಏನ್ ಹೇಳಕತ್ತಿನಪ್ಪ ಅಂತಂದ್ರ ನಾ ಅನ್ನ ಕರ್ಣಿ ಅವ್ರ ಇನ್ನೊಂದು ಮಾತು ಸ್ತೋತ್ರ ಪದ ಗುರ್ಲಿಂಗ ಮಾಸ್ತರ್ ಅಲ್ಲಪ್ಪ. ಎಲ್ಲಿ ತಗೋ ಗತ್ತು ಅವರು? ಅವ್ರ ಗುರ್ಲಿಂಗ ಮಾಸ್ತರ ಕರೆ ಎತ್ತಪ್ಪ ಅಂತಂದ್ರೆ ಇವ ಬಂದ ಧರ್ಮ ಐತಿ ಅರ್ಥ. ಹಾ, ಇಲ್ಲಾಂದ್ರೆ ನಮ್ಮಲ್ಲಿ ಧರ್ಮ ಇಲ್ಲ ಅಂತ ಹೇಳ್ತಾರವರು. ಅದಕ್ಕ ಒಂದ ಮಾತನ್ನ ಹೇಳ್ತೀನಿ ನದಿಯನ್ನ ನಿನಗ. ಏನ್ರಿಪ್ಪ? ಯಾಕಪ್ಪ ಅಂತಂದ್ರೆ ಧರ್ಮ ಇಲ್ಲಾರ್ದ ನನ್ನ ಗುರುವಿನ ಪದನ ಹಾಡಾಕತ್ತಿಲ್ಲ. ಎಲ್ಲರೂ ದಾಮರ ನಿನಗೆ ಅಟ್ಟು ಏನಾದ್ರೆ ನಿನಗೆ ಗುರು ತಾಗ್ಲಿಕ್ಕೆ ನನ್ನ ಗುರುವಿಗೆ ಪಾಲಿಸ್ಕೊಂಡು ನಿನಗೆ ಹೋಗ್ತಲಿಕ್ಕೆ ನಾ ಆಚೆ ಕೇಳ್ತೀನಿ. ರಿಕಾರ್ಡಿಂಗ್ ಬಿಡ್ತೀನಿ ನಿನ್ನ ಫೋನಿಗೆ ಕೇಳ. ಯಾರು ಸಾಹಿತ್ಯ ತಂದು ಯಾರು ಹಾಡಕ್ಕೆ ಬರ್ದು ಹೆಂಗ? ಯಾರು ಸಾಹಿತ್ಯ ತಂದು ಯಾರು ಹಾಡೋ ಮಗನ ನಾ ಅಲ್ಲ. ಏಕುಮಾರ ಯಾರು ಸಾಹಿತ್ಯ ಇರ್ತೇ ಅವರ ಸಾಹಿತ್ಯ ಹಾಡ್ತಾರ. ನೀವು ಬಾಳ ಮಾತಾಡಬೇಡ, ಎಲ್ಲ ಸೇರ್ತು ಬಂದ್ರೆ ಹಂಗೆ ನನಗೆ ಹಾಡಕ್ಕೆ ಹಾಡಕತ್ರ ನಿಂದನ ಬಾಳ ನಡಬೇಕಲ್ಲ. ಹೌದು ಹೌದು, ಅದಕ್ಕ ಏನಾಯ್ತು? ಒಂದು ಮಾತನ್ನ ಏನಾಗ್ಬೇಕು, ನಾನು ಗುರುವಿನ ಪದ ನಾ ಹಾಡಾಕತ್ತೀನಿ. ಅದು ಗುರುನಿಂದ ಮಾಸ್ತರು ಬಿಟ್ಟು ಬ್ಯಾರವರು ಇರ್ತಪ್ಪ ಮುಂದಿನ ಸಂಡಿಗೆ ದಿಮ ಹೊಡಿ ದಿಮ ಹೊಡಿಕಿತ್ತ ಮೊದಲೇ ಹೇಳಬೇಕು ಮತ್ತೆ ನೀವು. ಹಾ, ನಾನು ನನ್ನ ಗುರುವಿನ ಪದ ಬಿಟ್ಟು ಬೇರೆ ಯಾರನ್ನ ಹಾಡಿಲ್ಲ. ಹೌದು, ಅಟ್ಟು ನಿಮಗೆ ಏನು ಗೊತ್ತಾ ಇಲ್ಲ, ಫೋನ್ ಹಚ್ಚಿ ಕೇಳ್ಕೊಡಿ. ಇಲ್ಲ, ನನ್ನ ಗುರುವಿನ ಸಕನ ಗುರುವಿನ ಸರ್ನ ಎಲ್ಲೇ ಕರೆಸ್ತೀನಿ. ಹಾ, ಮತ್ತೆ ಏನತ್ತ ನೀವು ಹೇಳಬೇಕು? ಇದಕ್ಕೆ ಹೇಳತ್ತೀರಿ? ಎಲ್ಲರ ನಾಟಕ ದಾಬ್ ನಾಟಕ ತೆಗ್ದಾರ ನೋಡಿ ಅವರು. ಅದಕ್ಕೆ ಇರ್ಲಿ, ಯಾಕಪ್ಪ ಅಂತಂದ್ರೆ ಯಾಕ್ರಿಪ್ಪ ಎಂಟ್ರಿ ತಾಲೂಕದಾಗ ಬರ್ಬೇಕಂದ್ರೆ ತಿಂಡಿ ಹಾಡಿಕೆ ಮಾಡಕ ಬರ್ಬೇಕಿಲ್ಲ. ಹೇಳಿದ್ರು ಯಾಕಂದ್ರೆ ಎಲ್ಲರ ಡೆಬ್ಬೆ ಬಿಡದ ಗುಬ್ಬಿ ಅಲ್ಲಿ ಸೋಕ್ಯಪ್ಪ ಅಂತ ನಾವು ಬಿಡುದಲ್ಲ, ನಾವ್ ಬಿಟ್ರಿ ನೋಡಿ ಹಿರಿಯರ ಕಮಿಟಿ ಹಿರಿಯರು ಯಾರು ನಿಮ್ಮ ಬಿಡುದಿಲ್ಲ. ಹೌದು, ಅದಕ್ಕೆ ಇರ್ಲಿ, ಬಹಳ ಮಾತು ಮಾತಾಡೋದ್ರ ಸಂತೋಣ. ಹೌದು, ಯಾಕಪ್ಪ ಅಂದ್ರೆ ಅವ್ರ ಮಾತು ಮಾತಾಡಿದ್ರು ನಾವು ಮಾತಾಡಿದ್ವಿ. ಹೌದಲ್ರಿಪ್ಪ, ಅದಕ್ಕೆ ಇರ್ಲಿ, ಒಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಹೌದು ಹೌದು, ಅದಕ್ಕೆ ನಾವು ಹುಟ್ಟ ಧರಣಿಗೆ ಬಂದ ಮೇಲೆ ಏನಾಗ್ತದ? ತಾಯಿ ಅನ್ನತಕ್ಕಂತಕ್ಕೆ ಬಹಳ ಅಂದ್ರೆ ಬಹಳ ಶ್ರೇಷ್ಠರ ಸಂತೋಣ. ಯಾಕೋ ನಿಮ್ಮ ತಾಯಿ ಹತ್ರ ಮಾರ್ಕೊಂಡು ಹೇಳ್ತೇನೆ ಹೇಳ್ತಾನೆ. ನಿನ್ನ ಮಾರ್ಕೊಂಡು ಹೇಳ್ತೇಚ್ಚ? ನಿನಗೆ ಹೆಂಗ್ ಮಾರ್ಕೊಂಡು ಹೇಳ್ತೇಚ್ಚು? ನಿನ್ನ ಅಡ್ಗೆ ಹೋಗ್ತೇವು ಇವತ್ತು ಗುಲಾಲ್ ಹಚ್ಚಾರ. ಹೌದಾ? ಸಂಜೆ ಮತ್ತ ನಾ ಹೈರಟ್ ಕಾರ್ಯಕ್ರಮ ಹೋಗ್ತೇವು. ಯಾರು ಗುಲಾಲ್ ಹಚ್ತಾರ, ಭಂಡಾರ ಹಚ್ತಾರ, ಅರವಿ ಹೋಗದಕ್ಕೆ ನಮ್ ಹೇಳ್ತಿ, ಜಳಕ ಮಾಡ್ಸಕ್ ನಮ್ ಹೇಳ್ತಿ, ಊಟ ಮಾಡ್ಸಕ್ ನಮ್ ಹೇಳ್ತಿ. ಮತ್ತ ನಾ ಸಂಜೆ ರಾಯಬಾಯಿ ತಾಲೂಕ ಬಸ್ ಒಳಗೆ ಹಡ್ಗು ಹೋಗ್ಬೇಕಂದ್ರೆ ಬಾಗಲ ನಿಂತು ತಾತ ಮಾಡ್ತಾಳೆ ಹೇಳ್ತಿ. ಏನಂತ ಮತ್ತ ಲೇಟ್ ಆದ್ರೆ ಬಾತಾರ ಅಂದಾಳೆ. ಏನಂತ? ಅದಕ್ಕೆ ಹೇಳ್ತಿ ಶ್ರೇಷ್ಠ ನಾವು ನಿನಗೆ ಹೇಳ್ತಿ ಶ್ರೇಷ್ಠ. ಹಾ, ಹೇಸಿಗೆ ಮಾಡ್ಕೊಂಡಿದ್ದೆ ಮಾಡಿದ್ನೇನು ಸಣ್ಣ ಇದ್ದಾಗ? ಯಾವಾಗ ಮಾಡ್ಕೊಂಡಾಗ ನಾನು
ನೂರು ಕಿಲೋಮೀಟರ್ ಹತ್ತಿ ಕೌಶಲ್ಯ ನೀವು ಹೆಚ್ಚೆ ಎದ್ರು ಹೇಳ್ತೀನಿ ತಮ್ಮ ಇರ್ಲಿ ಜಾನಪದ ಕೇಳುವ ತಾಯಿ ನನ್ನ ಜಾನಪದ ಬರೆದ್ರೆ ಹಾಗೆ ಕೇಳು ದುಡ್ಡು ಕೊಟ್ಟರೆ ಆಕಾಶವಾಣಿ